ಮುಳುಬಾಗಿಲು ಬಿಸಿ ಬಿಸಿ ದೋಸೆ, ಬಂಗಾರಪೇಟೆ ಪಾನಿಪುರಿ, ಮೇಲ್ಕೋಟೆ ಪುಳಿಯೋಗರೆ ತಿನ್ನಬೇಕು ಅಂದರೆ ನೀವು ಅಲ್ಲಿಗೆ ಹುಡ್ಕೊಂಡು ಹೋಗುವಂಥ ಅಗತ್ಯ ಇಲ್ಲ. ಇವೆಲ್ಲವನ್ನು ಕೂಡ ಒಂದೇ ಸೂರಿನಡಿ ಸೇರಿಸುವಂತಹ ಪ್ರಯತ್ನವನ್ನು ತಿಂಡಿ ಪೋತರ ಹಬ್ಬ ಮಾಡಿದೆ. ಈ ತಿಂಡಿ ಪೋತರ ಹಬ್ಬ ನಾಗರಬಾವಿಯಲ್ಲಿ ನಡೀತಿದೆ. ಆ ಹಬ್ಬದ ಜಲಕ್ ಹೇಗಿದೆ ನೋಡೋಣ ಬನ್ನಿ. ಸದ್ಯ ನಾವು ಈ ಹಬ್ಬ ನಡೀತಿರುವಂತಹ ಜಾಗದಲ್ಲೇ ಇದ್ದೀವಿ. ಹೆಸರೇ ಸೂಚಿಸುವಂತೆ ಯಾರೆಲ್ಲ ಆಹಾರ ಪ್ರಿಯರಿದ್ದಾರೆ, ಯಾರು ತಮ್ಮ ಆಹಾರವನ್ನು ತುಂಬ ಇಷ್ಟಪಟ್ಟು ಸವಿತಾರೆ, ಅವರಿಗೆ ಇದು ಹಬ್ಬನೇ ಸರಿ ಅಂತ ಹೇಳ್ಬೋದು. ಯಾಕಂದರೆ ಬಿಸಿ ಬಿಸಿ ಮಿರ್ಚಿ ಬೇಕಾ ನಿಮಗೆ, ಮಿರ್ಚಿಯ ಒಂದು ಬಜ್ಜಿ ಬೇಕು ಅಂತಂದರೆ ವೆರೈಟಿ ಮಿರ್ಚಿಯ ಬಜ್ಜಿಗಳನ್ನ ನೀವು ನೋಡ್ಬೋದಾಗಿದೆ. ಜೊತೆಗೆ ಕಬ್ಬಿನ ಹಾಲನ್ನು ಕೂಡ ಕುಡಿಬಹುದು ಇಲ್ಲಿಗೆ ಬಂದರೆ. ಸೊ ಅದೇ ರೀತಿಯಾಗಿ ನೀವು ನೋಡಬಹುದು ಈ ಚಾಟ್ಸ್ಗೆ ಬಂದಾಗ ನಾವು ಸಾಮಾನ್ಯವಾಗಿ ಬಂಗಾರಪೇಟೆ ಚಾಟ್ಸ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತೀವಿ. ಸೊ ಆ ಒಂದು ಚಾಟ್ಸನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಚಾಟ್ಸ್ ಕೂಡ ಸಿಗುತ್ತೆ ನಿಮಗೆ, ಮುಳಿಬಾಗಿಲು ದೋಸೆ ಸಿಗುತ್ತೆ. ಮುಳಿಬಾಗಿಲು ದೋಸೆಯನ್ನು ತಿಂದು, ಬಂಗಾರಪೇಟೆ ಚಾಟ್ಸನ್ನು ತಿಂದು, ಹಾಗೆ ಪುಳಿಯೋಗರೆಯನ್ನು ಕೂಡ ತಿನ್ಬೋದು. ಹಾಗೆ ವೆರೈಟಿ ಚಾಟ್ಸ್ಗಳು, ಹಾಗೆ ಜ್ಯೂಸ್ಗಳು, ಆಹಾರದಲ್ಲಿ ಏನೆಲ್ಲ ಒಂದು ಕ್ರಮಗಳಿದೆ, ಯಾವೆಲ್ಲ ರೀತಿಯಾದಂತಹ ಆಹಾರ ಪದಾರ್ಥಗಳು ಪಾನೀಯಗಳು ಇದೆ, ಅವೆಲ್ಲವನ್ನು ಕೂಡ ಒಂದೇ ಸೂರ್ಯನ ಕಡೆ ತಂದಿರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಈ ಒಂದು ಹಬ್ಬದಲ್ಲಿ ಕೂಡ ನಾವು ನೋಡ್ಬೋದು ವೆರೈಟಿ ವೆರೈಟಿಯಾಗಿ ಕೂಡ ಕೆಲವರಿಗೆ ಇಷ್ಟ ಇರುತ್ತೆ ರೊಟ್ಟಿಗಳಲ್ಲೇ ವೆರೈಟಿ ರೊಟ್ಟಿಗಳನ್ನ ತಿನ್ನಬೇಕು ಅಂತ, ಅದಕ್ಕೂ ಕೂಡ ಆಪ್ಷನ್ಸ್ಗಳನ್ನ ನೀಡಲಾಗಿದೆ. ಹಾಗೆ ವಿವಿಧ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಕೂಡ ಈ 3 ದಿನಗಳ ಕಾಲ ಆರಂಭ ಮಾಡಲಾಗಿದೆ. ಸೊ 27ನೇ ತಾರೀಕಿನಿಂದ ಶುರುವಾಗಿರುವಂತಹ ಈ ಒಂದು ಹಬ್ಬ ಏನಿದೆ ತಿಂಡಿ ಪೋತರ ಹಬ್ಬ, ಸುಮಾರು 3 ದಿನಗಳ ಕಾಲ ತಿಂಡಿ ಪೋತರಿಗೆ ವಿವಿಧ ಬಗೆಯ ರುಚಿ ರುಚಿಯಾದಂತಹ ಒಂದು ಖಾದ್ಯಗಳನ್ನು ಉಣಬಡಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಇಷ್ಟದ ಹಾಗೆ ತಮಗೆ ಇದುವರೆಗೂ ಕೂಡ ಸಿಕ್ಕಿಲ್ಲ, ಬೇರೆ ಬೇರೆ ಕಡೆ ನಾವು ಹುಡುಕಿದ್ವಿ ಅನ್ನುವಂತಹ ಆಹಾರ ಪದಾರ್ಥಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸುಮಾರು 80 ಸ್ಟಾಲ್ಗಳಲ್ಲಿ ದೇಶ ವಿದೇಶ ಸೇರಿದಂತೆ ಉತ್ತರ ಕರ್ನಾಟಕ ಹಾಗೆ ದಕ್ಷಿಣ ಕನ್ನಡ ಈ ರೀತಿಯಾದಂಥ ಹಲವಾರು ರೀತಿಯಾದಂಥ ಪ್ರದೇಶಗಳಿಂದ ಬರುವಂತಹ ರುಚಿ ರುಚಿಯಾದ ಖಾದ್ಯಗಳನ್ನು ನಾವಿಲ್ಲಿ ನೋಡಬಹುದಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಸುಮಾರು 10 ವರ್ಷಗಳಿಂದ ಈ ಹಬ್ಬವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅದರಲ್ಲೂ 4 ವರ್ಷಗಳಿಂದ ತಿಂಡಿ ಪೋತರ ಹಬ್ಬ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಅಡಿಯಲ್ಲೇ ಈ ಒಂದು ಆಹಾರ ಮೇಳ ನಡೀತಿರ್ತಕ್ಕಂಥದ್ದು. ಸೊ ಈ ಆಹಾರ ಮಾಡಲಿಕ್ಕೆ ಮೇಳಕ್ಕೆ ಈಗಾಗಲೇ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ, ಸಾಕಷ್ಟು ಜನ ಈಗಾಗಲೇ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಸೊ ಇನ್ನು 3 ದಿನಗಳ ಕಾಲ ವೀಕೆಂಡ್ನಲ್ಲಿ ಯಾವಾಗಲೂ ಕೂಡ ಮಾಲು ಸಿನಿಮಾ ಅಂತ ಸುತ್ತಿ ಏನಾದರೂ ಬೋರ್ ಆಗಿದ್ರೆ ಬೆಂಗಳೂರಿಗರಿಗೆ ಹೊಸ ಆಪ್ಷನ್ ಅಂತ ಹೇಳಬಹುದು. ತಿಂಡಿ ಪೋತರ ಹಬ್ಬಕ್ಕೆ ಬಂದು ರುಚಿ ರುಚಿಯಾದ ತಿಂಡಿಯನ್ನು ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಸವಿಯೋದಕ್ಕೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.